विशेषाय विशिष्टायां गोत्र नक्षत्र हेसरो कर्णम सदाशिव रायरो कर्णम सदाशिव रायर स्नेहितरा ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲ ಅಂತಾನೆ ಹೇಳಬೇಕು ಕರ್ಣಂ ಸದಾಶಿವರಾಯರಿಗೆ ನಿಮ್ಮ ಪರಿಚಯ ಇದೆಯಾ ನೀವು ಅವರನ್ನ ಭೇಟಿ ಮಾಡಿದ್ದೀರಾ ಇಲ್ಲ ಮತ್ತೆ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲ ಅಂತಾನೆ ಹೇಳಬೇಕು ಹಾಗಾದ್ರೆ ಅವರ ಹೆಸರಲ್ಲಿ ಯಾಕೆ ಪೂಜೆ ಮಾಡ್ಸಿದ್ರಿ ಅದೊಂದು ದೊಡ್ಡ ಕಥೆ ನಿಮಗೆ ಡಾಕ್ಟರ್ ರಾಜಕುಮಾರ್ ಗೊತ್ತಾ ಅವರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಕೋಟ್ಯಾಂತರ ಜನ ಗೊತ್ತು ಕರೆಕ್ಟ್ ಎಲ್ಲರಿಗೂ ಗೊತ್ತು ಆದ್ರೆ ರಾಜಕುಮಾರ್ ಅವರಿಗೆ ನೀವು ಯಾರು ಅಂತ ಗೊತ್ತಾ ಇಲ್ಲ ಹಾಗೆ ರಾಯರ್ ಯಾರು ಅಂತ ನನಗೆ ಗೊತ್ತು ಆದ್ರೆ ನಾನು ಬಲ್ಪ ಪಾಮರ ನನ್ನ ಬಗ್ಗೆ ಅಷ್ಟು ದೊಡ್ಡ ವ್ಯಕ್ತಿಗೆ ಹಾಗೆ ಗೊತ್ತಿರಕ್ಕೆ ಸಾಧ್ಯ ಹೇಳಿ ತಮ್ಮ ಪರಿಚಯ ನಾನು ಅಪರ್ಣಾ ಇವಳು ನನ್ನ ತಂಗಿ ಅಪೂರ್ವ ಅಪೂರ್ವ ನಾವಿಬ್ಬರು ಕರ್ಣಂ ಸದಾಶಿವರಾಯರ ಮಕ್ಕಳು ರಿಯಲಿ ನಿಜವಾಗ್ಲು ಎಲ್ಲಾ ಮಂಜುನಾಥನ ಕೃಪೆ ಹಲೋ ಹಲೋ ಯಾತ್ರಾ ಕ್ಯಾಮೆರಾ ಇದೆಯಾ ಇವ್ರ ಜೊತೆ ಒಂದು ಫೋಟೋ ತಕ್ಕೊಡಿ ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ ನಿಮ್ಮ ಅಪ್ಪ ನನ್ನ ಇನ್ಸ್ಪಿರೇಷನ್ ನನ್ನ ಸ್ಫೂರ್ತಿ ಚಿಕ್ಕಂದಿನ ನಿಮ್ಮ ಅಪ್ಪನ ಹೆಸರನ್ನ ಆಕ್ಸಿಜನ್ ತರ ಬ್ರೀತ್ ಮಾಡ್ತಾ ಇದೀನಿ ಅವರನ್ನ ಲೈಫ್ ಅಲ್ಲಿ ಒಂದ್ಸಲ ಮೀಟ್ ಮಾಡಬೇಕು ಅನ್ನೋದೇ ನನ್ನ ಜೀವನದ ಧ್ಯೇಯ ಹಾಗಾದ್ರೆ ಒಂದ್ಸಲ ನಮ್ಮ ಮನೆಗೆ ಬನ್ನಿ ಖಂಡಿತ ನನ್ನ ಪುಣ್ಯ ಯಾವಾಗ ಬರ್ತೀರಾ ನಾಳೆ ನಾಳಿದ್ದು ಅಂತಲ ಸುಳ್ಳು ಭರವಸೆ ಕೊಡಕ್ಕೆ ನನಗೆ ಇಷ್ಟ ಇಲ್ಲ ನಿಮ್ಮ ನೋಡಿದ್ಮೇಲೆ ಅವರನ್ನ ನೋಡಲೇಬೇಕು ಅಂತ ಆತರ ಆಗ್ತಾ ಇದೆ ಈಗಲೇ ಬನ್ನಿ ಬನ್ನಿ ಪ್ಲೀಸ್ ಪ್ಲೀಸ್ ಬನ್ನಿ ಮಿಸ್ಟರ್ ಅರುಣ್ ಅಯ್ಯೋ ಅಂದ್ರೆ ಇದು ಕನಸಲ್ಲ ನಿಜ ಸರ್ ಆ ಸರ್ ಅಯ್ಯಯ್ಯೋ ಯಾರಪ್ಪ ನೀನು ನಾನು ಏಕಲವ್ಯ ಸರ್ ನೀವು ನೀವು ನನ್ನ ಪಾಲಿನ ದ್ರೋಣಾಚಾರ್ಯ ಸರ್ ಅಂದಾಗೆ ಇವರು ಅರುಣ್ ಅಂತ ನಿಮ್ಮ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡಿದ್ದಾರೆ ಶಮ್ಸಿ ಇದು ಅಭಿಮಾನ ಅಲ್ಲ ಭಕ್ತಿ ಇವತ್ತು ದೇವಸ್ಥಾನದಲ್ಲಿ ನಿಮ್ಮ ಹೆಸರನ್ನ ಅರ್ಚನೆ ಮಾಡುತ್ತಿದ್ರು ಅದೆಲ್ಲ ಯಾಕಪ್ಪ ಮಾಡಕ ಹೋದೆ ನಮಗೆಲ್ಲ ಆಶೀರ್ವಾದ ಮಾಡಬೇಕಾದವನು ಆ ತಿರುಪತಿ ವೆಂಕಟರಮಣ ಕಣ್ಣು ಕಾಣದಿರುವ ಆ ದೇವರಿಗಿಂತ ಕಣ್ಣೆದಿರಿರುವ ನೀವೇ ನನ್ನ ಪಾಲಿನ ದೇವರು ಸರ್ ನೋಡಿ ಅಭಿಮಾನ ಅನ್ನೋದು ಒಂದು ಹುಚ್ಚು ಹೊಳೆ ನಿಮ್ಮಂತ ಯುವಕರು ವ್ಯಕ್ತಿ ಪೂಜೆಗೆ ಬೀಳಬಾರದು ನೀವು ಕೇವಲ ವ್ಯಕ್ತಿ ಅಲ್ಲ ಸರ್ ನೀವು 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 ಮಹಾನ್ ಶಕ್ತಿ ಸರ್ ದೈವಿಟ್ಟು ನನ್ನ ಹೊಗಳಬೇಡಿ ಹೊಗಳ್ತಾ ಇಲ್ಲ ಸರ್ ಹೃದಯದಲ್ಲಿ ಅನ್ಸಿದ್ದನ್ನ ಹಾಗೆ ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ನೀವು ನಡೆಸುತ್ತಿರುವ ನೂರಾರು ಕಾರ್ಖಾನೆಗಳಿಂದ ಸಾವಿರಾರು ಜನಕ್ಕೆ ಊಟ ಸಿಗ್ತಾ ಇದೆ ಅಷ್ಟೇನಾ ಅರಸಿಕೆರೆಯಲ್ಲಿ ಅನಾಥಾಶ್ರಮ ಕೋಲಾರಲ್ಲಿ ಕುರುಡರ ಶಾಲೆ ಧರ್ಮಸ್ಥಳದಲ್ಲಿ ಧರ್ಮಛತ್ರ ಹಾಸನದಲ್ಲಿ ಹಾಸ್ಪಿಟಲ್ ಒಂದೇ ಎರಡೇ ನಿಮ್ಮ ಒಳ್ಳೆತನಕ್ಕೆ ಸಾಕ್ಷಿಗಳು ಯು ಆರ್ ಗ್ರೇಟ್ ಡ್ಯಾಡಿ ನಿಮ್ಮ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಾರೆ ನಿಮ್ಮ ಜೀವನ ಚರಿತ್ರೆ ಬರೆಯುವಷ್ಟು ವಿಷಯ ಸಂಗ್ರಹ ಮಾಡಿದ್ದಾರೆ ಅದು ನನ್ನ ಭಾಗ್ಯ ವೆರಿ ಸ್ಟ್ರೇಂಜ್ ಅಪೂರ್ವ ಅರುಣ್ ಅವರು ಇವತ್ತು ನಮ್ಮ ಅತಿಥಿಗಳು ಇವತ್ತು ನಿಮಗೆ ಬೇರೆ ಕೆಲಸ ಇಲ್ಲದಿದ್ರೆ ನಮ್ಮ ಮನೆಯಲ್ಲಿ ಊಟ ಮಾಡ್ಕೊಂಡು ಹೋಗಿ ಇದಕ್ಕಿಂತ ಅಮೂಲ್ಯವಾದ ಜೀವನದಲ್ಲಿ ಏನಿದೆ ಸರ್ ಇವರು ನನ್ನ ಜೀವನದ ಆದರ್ಶ ವ್ಯಕ್ತಿ ನಿಮ್ಮನ್ನ ಇಷ್ಟು ಸಮೀಪದಲ್ಲಿ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಸರ್ ಟುಡೇ ಇಸ್ ದ ಹ್ಯಾಪಿಯೆಸ್ಟ್ ಡೇ ಇನ್ ಮೈ ಲೈಫ್